ಎಲ್ಲರೂ ಕೂಡ ನಮಸ್ಕಾರ. ಕಲಿಕಾಳೆ 23ರ ವಿಡಿಯೋ ವಿಶ್ಲೇಷಣೆ. ಈ ಕೆಳಗಿನ ದಶಮಾಂಶ ಸಂಖ್ಯೆಗಳನ್ನು ಹೋಲಿಸಿ ಯಾವುದು ದೊಡ್ಡದು ಗುರುತಿಸಿ ಬರೆಯಿರಿ. ಅಂದರೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು. ದಶಮಾಂಶ ಸಂಖ್ಯೆಗಳಲ್ಲಿ ದೊಡ್ಡದು ಮತ್ತು ಚಿಕ್ಕದನ್ನು ಕಂಡುಹಿಡಿತಕ್ಕಂಥ ವಿಧಾನ ನೋಡಿ, ಇಲ್ಲಿ 0.5 ಅಥವಾ 0.7, ಇದರಲ್ಲಿ 0.7 ದೊಡ್ಡದು. ಯಾವ ರೀತಿ ಹೋಲಿಕೆ ಮಾಡೋದು? ಈಗ ಇಲ್ಲಿ ನೋಡಿ, 0.45 ಇದೆ, ಇನ್ನೊಂದು 0.54 ಇದೆ. ದೊಡ್ಡದನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡೋದು? ಈ ಬಿಂದುವಿನಿಂದ ಮುಂದಕ್ಕೆ ಇಲ್ಲಿ ಯಾವುದಿದೆ? 4 ಇದೆ. ಇಲ್ಲಿ ಎಷ್ಟಿದೆ? 5 ಇದೆ. ಹಾಗಾಗಿ ಯಾವುದು ದೊಡ್ಡ ಸಂಖ್ಯೆ ಇರುತ್ತೆ ಅದು ದೊಡ್ಡದಾಗಿರುತ್ತೆ. ಹಾಗಾಗಿ 0.54 ದೊಡ್ಡದು. ನೆಕ್ಸ್ಟು ಇಲ್ಲಿ ನೋಡಿ, 0.24 ಇದೆ, 0.204 ಇದೆ. ಯಾವುದು ದೊಡ್ಡದು ನೋಡಿ, ದಶಮಾಂಶ ಬಿಂದುವಿನ ನಂತರ ಇಲ್ಲಿ 2 ಇದೆ, ಇಲ್ಲೂ ಕೂಡ 2 ಇದೆ. ಯಾವುದು ದೊಡ್ಡದು ಚಿಕ್ಕದು ಅಂತ ಗೊತ್ತಾಗಲ್ಲ. ಇಲ್ಲಿ 0 ಇದೆ, ಇಲ್ಲಿ 4 ಇದೆ. ಇವೆಲ್ಲರ ದೊಡ್ಡದು ಯಾವುದು? ಇದು ದೊಡ್ಡದಾಗಿದೆ. ಹಾಗಾಗಿ 0.24 ದೊಡ್ಡದು. ಈ ರೀತಿ ಹೋಲಿಕೆ ಮಾಡ್ಕೊಂತ ಹೋಗಬೇಕು. 0.24 ದೊಡ್ಡದಾಗುತ್ತೆ. ಇಲ್ಲಿ 2.3968 2.3996 ಮೊದಲು ಬಿಡಿಸ್ತಾನದಲ್ಲಿ ನೋಡೋಣ. ಇಲ್ಲಿ ಎಷ್ಟಿದೆ? 2 ಇದೆ. ಇಲ್ಲೂ ಕೂಡ 2 ಇದೆ. ಇಲ್ಲಿ ಒಂದು ವೇಳೆ ಈ ಬಿಡಿಸ್ತಾನದಲ್ಲಿ ಯಾವುದಾದ್ರು ಒಂದು ದೊಡ್ಡದಾಗಿದ್ದರೆ ಅದೇ ದೊಡ್ಡ ಸಂಖ್ಯೆ ಅಂತೇಳಿ ನಾವು ಪರಿಗಣಿಸ್ತೀವಿ. ಇಲ್ಲಿ ಬಿಡಿಸ್ತಾನದಲ್ಲಿ ಇದು 2 ಇದೆ, ಇದು 2 ಇದೆ, ದೊಡ್ಡದು ಯಾವುದು ಅಂತ ಗೊತ್ತಾಗಲ್ಲ. ದಶಾಂಶ ಸ್ಥಾನದಲ್ಲಿ ಇಲ್ಲಿಯೂ 3 ಇದೆ, ಇಲ್ಲೂ 3 ಇದೆ, ದೊಡ್ಡದು ಯಾವುದು ಅಂತ ಗೊತ್ತಾಗಲ್ಲ. ಇಲ್ಲಿ 9 ಇದೆ, ಇಲ್ಲಿ 6 ಇದೆ. ಹಾಗಾಗಿ 9 ಇರತಕ್ಕಂಥದ್ದೇ ದೊಡ್ಡದಾಗುತ್ತೆ. ಎಷ್ಟೇ ಸಂಖ್ಯೆ ಕೊಡಲಿ, ದಶಾಂಶ, ಶತಾಂಶ, ಸಹಸ್ರಾಂಶ, ಈ ರೀತಿ ಹೋಲಿಕೆ ಮಾಡ್ಕೊಂತ ಹೋಗಿ ಯಾವುದು ದೊಡ್ಡದಾಗಿರುತ್ತೆ ಅದು ದೊಡ್ಡದು ಅಂತೇಳಿ ನಾವು ಪರಿಗಣಿಸ್ತೀವಿ. ಅದೇ ರೀತಿ ಬಿಡಿ ಮತ್ತು 10ರ ಸ್ಥಾನದಲ್ಲೂ ಅಷ್ಟೇ. ಮೊದಲು ಬಿಡಿ ಸ್ಥಾನದಲ್ಲಿ ಇರೋದನ್ನು ಹೋಲಿಕೆ ಮಾಡ್ಕೋಬೇಕು. ಅಲ್ಲಿ ಗೊತ್ತಾಗಲ್ಲ, ಒಂದು 10ರ ಸ್ಥಾನದಲ್ಲಿ ಏನಾದ್ರು ಸಂಖ್ಯೆ ಇದ್ದರೆ ಅದು ನೋಡ್ಕೋಬೇಕು. ಅದಿಲ್ಲ ಅಂದರೆ ದಶಾಂಶ, ಶತಾಂಶ, ಸಹಸ್ರಾಂಶ ಸ್ಥಾನಕ್ಕೆ ಬರ್ತೀವಿ. ಹಾಂ, ನೆಕ್ಸ್ಟು 6.78 6.87 ಬಿಡಿ ಸ್ಥಾನ ಇದು 6 ಇದೆ, ಇದು 6 ಇದೆ, ಗೊತ್ತಾಗಲಿಲ್ಲ. ದಶಾಂಶ ಸ್ಥಾನದ ಇದು 8 ಇದೆ, ಇದು 7 ಇದೆ. ಹಾಗಾಗಿ 6.87 ಇರತಕ್ಕಂಥದ್ದು ದೊಡ್ಡದು. ಇಲ್ಲಿ 0.43 ನೋಡಿ, ದಶಾಂಶ ಸ್ಥಾನದಲ್ಲಿ ಇದು ಕೂಡ 4 ಇದೆ, ಇಲ್ಲೂ ಕೂಡ 4 ಇದೆ, ಗೊತ್ತಾಗಲ್ಲ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಹಂಗೂ ಗೊತ್ತಾಗಲಿಲ್ಲ. ಒಂದು ವೇಳೆ ಬರದೆ ತೋರಿಸ್ಬಿಡೋಣ ನೋಡಿ, 0.43 0.431 ಬಿಡಿ ಸ್ಥಾನದ 0 ಇದೆ, ದಶಾಂಶ ಸ್ಥಾನದ 4 ಇದೆ, 4 ಇದೆ, ಗೊತ್ತಾಗಲ್ಲ. 3 ಇದೆ, 3 ಇದೆ, ಗೊತ್ತಾಗಲ್ಲ. 1 ಇದೆ, ಇಲ್ಲಿ 0 ಇದೆ, ಏನೂ ಇಲ್ಲ ಅಂದರೆ 0 ಅಂತೇಳಿ. ಸೊ ಹಾಗಾಗಿ 0.431 ದೊಡ್ಡ ಸಂಖ್ಯೆ ಆಗುತ್ತೆ. ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ 5 ಇದೆ, ಇಲ್ಲೂ ಕೂಡ 5 ಇದೆ, ದಶಾಂಶ ಸ್ಥಾನದಲ್ಲಿ ಇದು 7 ಇದೆ, ಇದು 6 ಇದೆ. ಹಾಗಾಗಿ 5.7 ದೊಡ್ಡ ಸಂಖ್ಯೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ 5.6 2.9 ಇದೆಯಲ್ಲ, ಇದೇ ದೊಡ್ಡದಿರ್ಬೋದೇನೋ ಅಂತ ಅನಿಸುತ್ತೆ. ನೋ, ಬಿಡಿ ಸ್ಥಾನದಾಗ 5 ಇದೆ, ಇದು 5 ಇದೆ, ದಶಾಂಶ ಸ್ಥಾನದ 7 ಇದೆ, ಇದು 6 ಇದೆ. ಹಾಗಾಗಿ 5.7 ದೊಡ್ಡ ಸಂಖ್ಯೆ. ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ 7 ಇದೆ, ಇದು ಕೂಡ 7 ಇದೆ, ದಶಾಂಶ ಸ್ಥಾನದಲ್ಲಿ 0 ಇದೆ, ಇಲ್ಲೂ ಕೂಡ 0 ಇದೆ, ಶತಾಂಶ ಸ್ಥಾನದಲ್ಲಿ ಇಲ್ಲಿ 8 ಇದೆ, ಇಲ್ಲಿ 0 ಇದೆ. ಹಾಗಾಗಿ ಕೆಳಗಡೆ ಇರತಕ್ಕಂಥ ಸಂಖ್ಯೆ 7.0893 ದೊಡ್ಡದಾಗತ್ತೆ. ಮುಂದೆ ನೋಡೋಣ. ನೋಡಿ, ಇಲ್ಲಿ ಕೆಳಗಿನ ದಶಮಾಂಶ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಅಂದರೆ ಮೊದಲು ಚಿಕ್ಕದ್ರಿಂದ ದೊಡ್ಡದ್ಕೋಬೇಕು. 0.3 0.4 0.8 1.9 ಏರಿಕೆ ಕ್ರಮದಲ್ಲಿ ಮೊದಲು ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಎರಡನೆಯದು ನೋಡೋಣ. ನೆಕ್ಸ್ಟು ಎರಡನೇದು 7.81 7.23 7.40 7.75 ಮೊದಲು ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋಣ. ನೋಡಿ, 7.21 ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು 7.4. ದಶಾಂಶ ಸ್ಥಾನದಲ್ಲಿ ಇದು 2 ಇದೆ, ಇದು 4 ಇದೆ, ಇದು 7 ಇದೆ, ಇದು 8 ಇದೆ. ಹಾಗಾಗಿ 7.23 7.40 7.75 7.75 7.81. ಮೂರನೇ ಲೆಕ್ಕವನ್ನು ನೋಡಿ, ಮುಂದಿನ ಲೆಕ್ಕ ನೋಡಿ, 5.1 5.01 5.5 5.3
ನೋಡಿ, ಐದು ಬಿಂದು ಎಲ್ಲವೂ ಕೂಡ ಬಿಡಿಸ್ತಾಂದಲ್ಲ, ಐದಿದೆ 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 ಐದಿದೆ, ಏನೂ ಗೊತ್ತಾಗಲ್ಲ. ದಶಾಂಶ ಸ್ಥಾನಕ್ಕೆ ಬನ್ನಿ, ಸೊನ್ನೆ ಇದೆ, ಇದು ಚಿಕ್ಕದಾಗುತ್ತೆ. ಇಲ್ಲಿ ಒಂದಿದೆ ಸೊನ್ನೆಗಿಂತ ದೊಡ್ಡದು, ಮೂರಿದೆ ಇಲ್ಲಿ, ಐದಿದೆ. ಹಾಗಾಗಿ ಇದೇ ರೀತಿ ಕ್ರಮದಲ್ಲಿ, ಏರಿಕೆ ಕ್ರಮದಲ್ಲಿ ಬರಿತೀವಿ. ಮುಂದಿನ ಲೆಕ್ಕವನ್ನು ನೋಡಿ. ಹಾಂ, ನೆಕ್ಸ್ಟ್ ನೋಡಿ ನೋಡಿ, ಬಿಡಿ ಸ್ಥಾನದಲ್ಲಿ ಮೂರಿದೆ, ಮೂರು ದೇವಿ ಹಂಗಾರೆ ಚಿಕ್ಕವಾಗ್ತವೆ. ದಶಾಂಶ ಸ್ಥಾನದಲ್ಲಿ ಇದು ಐದಿದೆ, ಇದು ಆರಿದೆ. ಹಾಗಾಗಿ ಐದರ ಚಿಕ್ಕದು, ಆರರ ದೊಡ್ಡದಾಗತ್ತೆ. ನಂತರ ನಾಲ್ಕು ನಾಲ್ಕು, ಈ ದಶಮ ಸ್ಥಾನದಲ್ಲಿ ಐದಿದೆ, ಇದು ಆರಿದೆ. ಸೊ ಹಾಗಾಗಿ ಇದು ಮೂರು ಬಿಂದು ಐದು ಆರು, ಮೂರು ಬಿಂದು ಆರು ಐದು, ಮೀರು ನಾಲ್ಕು ಬಿಂದು ಐದು ಆರು, ನಾಲ್ಕು ಬಿಂದು ಆರು ಐದು, ಏರಿಕೆ ಕ್ರಮ. ನೆಕ್ಸ್ಟ್ ನೋಡಿ, ಕೆಳಗಿನ ಹಣವನ್ನು ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿ. ಒಂದು ರೂಪಾಯಿ ಜಿ ಕೊಟ್ಟು ನೂರು ಪೈಸೆ ನಮಗೆ ಗೊತ್ತಿದೆ. ಈಗ 72 ಪೈಸೆ, ಅದನ್ನು ರೂಪಾಯಿನಲ್ಲಿ ಯಾವ ರೀತಿ ವ್ಯಕ್ತಪಡಿಸೋದು ಅಂತ ನೋಡೋಣ. ಈಗ 72 ಪೈಸೆ ಅನ್ನೋದನ್ನು 72 ಡಿವೈಡೆಡ್ ಬೈ 100. ಸೊ ದಶಮಾಂಶ ರೂಪದಲ್ಲಿ ಬರೆದಾಗ 0.72 ರೂ ಪೈಸೆಯನ್ನು ರೂಪಾಯಿನಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು 0.72 ರೂ. ನೆಕ್ಸ್ಟ್ 99 ಪೈಸೆಯನ್ನು, ಅದು ಕೂಡ 99 ÷ 100 ಇಸ್ ಈಕ್ವಲ್ ಟು 0.99 ರೂ. ನೆಕ್ಸ್ಟ್ 60 ಪೈಸೆ ಇದೆ, 60 ÷ 100 ಇಸ್ ಈಕ್ವಲ್ ಟು 0.60 ರೂ ಅಂತ ಹೇಳಬೇಕು. ಪೈಸೆ ಇರೋದನ್ನು ರೂ ಅಂತ ಹೇಳಬೇಕು. 32 ಪೈಸೆ, 32 ÷ 100 ಇಸ್ ಈಕ್ವಲ್ ಟು 0.32 ರೂ. 94 ಪೈಸೆ ಸೇಮ್, 94 ÷ 100 0.94 ರೂ. 0.94 ರೂ. ಫಾರ್ ಎಕ್ಸಾಂಪಲ್, ನೆಕ್ಸ್ಟು 9 ಪೈಸೆ ಇತ್ತು ಅಂತ ತಿಳ್ಕೊಳ್ಳಿ. 9 ÷ 100 0.09 ರೂ. ಏಕೆಂದರೆ ದಶಾಂಶ ಶತಾಂಶ ಛೇದದಲ್ಲಿ 100 ಇದೆ, ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಈ ರೀತಿ ನಾವು ರೂಪಾಯಿಗಳಲ್ಲಿ ವ್ಯಕ್ತಪಡಿಸ್ತೀವಿ. ನೆಕ್ಸ್ಟ್ ನೋಡಿ, ಇದು ಕೂಡ ಅಷ್ಟೇ, ಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಹಾಗಾಗಿ 26 ಸೆಂಟಿಮೀಟ್ರನ್ನು ಮೀಟ್ರ್ನಲ್ಲಿ ವ್ಯಕ್ತಪಡಿಸಬೇಕು. ನೋಡಿ, 26 ÷ 100 ಇಸ್ ಈಕ್ವಲ್ ಟು 0.26 ಮೀಟರ್. 0.26 ಮೀಟರ್, ಇದು ಕೂಡ ಅಷ್ಟೇ, 82 ÷ 100 ಇಸ್ ಈಕ್ವಲ್ ಟು 0.82 ಮೀಟರ್. ನೆಕ್ಸ್ಟ್ 28 ಇದೆ, ಇದು ಕೂಡ ಅಷ್ಟೇ, 0.28 ಮೀಟರ್. ಇದು 0.91 ಮೀಟರ್. 97 ಇದೆ, 0.97 ಮೀಟರ್. 0.88 ಮೀಟರ್. ನೆಕ್ಸ್ಟ್ ಮುಂದಿಂದು ಕಿಲೋಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. ಮೀಟ್ರಲ್ಲಿ ಕೊಟ್ಟರೆ ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ ಅಂತೇಳಿ. 756, ಯಾಕಂದರೆ 1 ಕಿಲೋಮೀಟರ್ ಜೊತೆ ಕೊಟ್ಟು 1000 ಮೀಟರ್. ಹಾಗಾಗಿ 756 ÷ 1000 ಈಕ್ವಲ್ ಟು 0.00000. 0.756 ಕಿಲೋಮೀಟರ್ ಅಂತ ಬರೀಬೇಕು, ಕಿಲೋಮೀಟರ್ಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾನೆ. ನೆಕ್ಸ್ಟ್ 33 ಮೀಟರ್ ನೋಡಿ, ಈಗ ಇದನ್ನು 33 ಮೀಟರ್ ಎಲ್ಲ 23 ಮೀಟರ್, 23 ÷ 1000 ನೋಡಿ, 0.023. ಏಕೆಂದರೆ ದಶಾಂಶ ಶತಾಂಶ ಸಹಸ್ರಾಂಶ ಇಲ್ಲಿ ನೋಡಿ, ಕೊಡಿ ಸಹಸ್ರಾಂಶ ಇರೋದ್ರಿಂದ. ಸೊ 0.023 ಕಿಲೋಮೀಟರ್. ಇನ್ನು ಇದು 565 ÷ 1000 ಇಜ್ ಈಕ್ವಲ್ ಟು 0.00000 ಕಿಲೋಮೀಟರ್. 565 ಕಿಲೋಮೀಟರ್. 376 ÷ 1000 0.376 ಕಿಲೋಮೀಟರ್. ನೆಕ್ಸ್ಟ್ 7890 7890 ÷ 1000 ಇಜ್ ಈಕ್ವಲ್ ಟು 7.890 ಕಿಲೋಮೀಟರ್.
ನೆಕ್ಸ್ಟು ನೋಡಿ, ಇದನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಬೇಕು, ಅಲ್ಲ ಗ್ರಾಮ್ಗಳಲ್ಲಿ ಕೊಟ್ಟಿದ್ದೇನೆ, ಕೆ ಜಿಗಳಲ್ಲಿ ವ್ಯಕ್ತಪಡಿಸಬೇಕು. 457 ಗ್ರಾಮ್, 457 ಗ್ರಾಮನ್ನು ನಾವು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನೋಡೋಣ. ನೋಡಿ, ಈಗ 457 ಒಂದು ಕಿಲೋಗ್ರಾಮ್ ಇಜಿ ಕೊಟ್ಟು 1000 ಗ್ರಾಮ್ ಇಲ್ಲಿ ಕೊಟ್ಟಿದ್ದೇನೆ, ಡಿವೈಡೆಡ್ ಬೈ 1000. ಇದು ಕೂಡ ಸೇಮ್ 0.457 ಕಿಲೋಗ್ರಾಮ್ ಅಂದರೆ ಕೆ ಜಿ. ಗ್ರಾಮಲ್ಲಿ ಕೊಟ್ಟಿರೋದನ್ನು ಕೆ ಜಿ ಇಲ್ಲಿ ಹೇಳಿದಾಗ ನಾವು 0.457 ಕೆ ಜಿ, 8 ಗ್ರಾಮ್ ಕೊಟ್ಟಾನೆ. ನೋಡಿ, ಈ ರೀತಿ ಕೊಟ್ಟವ ಬರೀಬೇಕಾದ್ರೆ ಸ್ವಲ್ಪ ಗಮನ ಇರಲಿ. ಇಜ್ ಈಕ್ವಲ್ ಟು 0.00 ಶತಾಂಶ ಸಹಸ್ರಾಂಶ, 0.008 ಕೆ ಜಿ. 8 ಗ್ರಾಮನ್ನು ಕೆ ಜಿಲಿ ಹೇಳಿ ಅಂದರೆ 0.008 ಕೆ ಜಿ, ದಶಾಂಶ ಶತಾಂಶ ಸಹಸ್ರಾಂಶ. ನೆಕ್ಸ್ಟ್ 752 ಗ್ರಾಮ್, 52 ಗ್ರಾಮ್ ನೋಡಿ, 0.052 ಕೆ ಜಿ ಅಷ್ಟೇ. 565, 376 ಅಲ್ಲ, 679 ಇನ್ನೂ ಅಷ್ಟೇ, 0.679 ಕೆ ಜಿ, 995 ಕೂಡ ಅಷ್ಟೇ, 0.995 ಕೆ ಜಿ ಇದಷ್ಟೇ. 1250 ಗ್ರಾಮ್ ಇದೆಯಲ್ಲ, 1.250 ಕೆ ಜಿ. ಇದಿಷ್ಟು ಮಾಹಿತಿ ಕಲಿಕಾಳಿ 23ಕ್ಕೆ ಸಂಬಂಧಿಸಿದಂತೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.